ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬೋರ್ಡ್ನ ಕಡೆಯಿಂದ ಕೆಲವೊಂದು ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದ್ರಲ್ಲಿ ಒಂದ್ಬಿಟ್ಟು ಪ್ರಾಯೋಗಿಕ ಪರೀಕ್ಷೆ ರದ್ದು ಅಂತ ಹೇಳಿದ್ದಾರೆ. ರದ್ದು ಮೀನ್ಸ್ ಫುಲ್ ಕ್ಯಾನ್ಸಲ್ ಅಲ್ಲ, ಏನಂದರೆ ಇಲ್ಲಿ ಜೆ ಇ ಎಕ್ಸಾಮ್ ಕೂಡ ಬರುತ್ತೆ. ಆ ನಿಟ್ಟಿನಲ್ಲಿ ಏನಂದರೆ ಬೋರ್ಡ್ ಅವರು ಒಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಏನಂದರೆ ಜೆ ಇ ಎಕ್ಸಾಮ್ ಬಂದುಬಿಟ್ಟು ಜನವರಿ 24ರಿಂದ ಫೆಬ್ರವರಿ 1ರವರೆಗೂ ನಡೀತದೆ. ಈ ದಿನದಂದು ಯಾವೆಲ್ಲ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದರೆ ಪ್ರಾಯೋಗಿಕ ಪರೀಕ್ಷೆ ಇತ್ತು, ಅದನ್ನು ಮುಂದೂಡಿಕೆ ಮಾಡುವಂತೆ ಮನವಿಯನ್ನು ಕೂಡ ಮಾಡಿದರು. ಅದರ ಹಿನ್ನೆಲೆ ಜನವರಿ 27ರಿಂದ ಫೆಬ್ರವರಿ 17ರ ಒಳಗೆ ನಿಮಗೆ ಪ್ರಾಯೋಗಿಕ ಪರೀಕ್ಷೆಯನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಜನವರಿ 27ರಿಂದ ಫೆಬ್ರವರಿ 17ರ ಒಳಗೆ ಮುಗಿಸ್ಬೇಕು ಅಂತೇಳಿ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಕಾರ್ಯ ಅಂತೇಳಿ ನಡೆಸಬೇಕಾಗುತ್ತೆ. ಅದೇ ಜೊತೆ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ 70 ಅಂಕಗಳಿಗೆ ಪರೀಕ್ಷೆ ನಡೆಸಬೇಕು ಅಂತ ಬೋರ್ಡ್ ಅವರು ಆದೇಶ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕಾಲೇಜುಗಳಿಗೆ ಕೂಡ ಸೂಚನೆ ನೀಡಿದ್ದಾರೆ. ಈ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ 80 ಅಂಕಗಳಿಗೆ ಪ್ರಶ್ನೆಪತ್ರಿಕೆ ನಡೆಸಿ 100 ಅಂಕಗಳಿಗೆ ಅದನ್ನು ಇದು ಮಾಡಿ ಕನ್ವರ್ಟ್ ಮಾಡಿ ಅದೇ ರೀತಿ ಅದನ್ನು ಬೋರ್ಡ್ಗೆ ಅಪ್ರೂವ್ ಮಾಡಬೇಕು ಅಂತೇಳಿ ಬೋರ್ಡ್ಗೆ ಮಾಹಿತಿನ ಕೊಡಬೇಕು ಅಂತೇಳಿ ಇಲ್ಲಿ ನಿಮಗೆ ಕಡ್ಡಾಯವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಪಬ್ಲಿಕ್ ಪರೀಕ್ಷೆ ವೇಳಾಪಟ್ಟಿ ಕೂಡ ಕೊಟ್ಟಿದ್ದಾರೆ. 5 8 9 ತರಗತಿದೆಯೋ ಬೇಕಾದರೆ ಮಾಡಿ ಅಥವಾ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಬೇಕಾದ್ರೆ ನಿಮಗೆ ಡೀಟೇಲಾಗಿ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ಬಂದು ಪ್ರಥಮ ಪರೀಕ್ಷೆಯದು 80 ಅಂಕಗಳಿಗೆ ಪರೀಕ್ಷೆ, ಯಾರು ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಅವ್ರಿಗೂ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆ ಬಂದುಬಿಟ್ಟು